ಸ ನಿರ್ಮಾಪಕ ಸೌಂದರ್ಯ ಜಗದೀಶ್ ಸೂಸೈಡ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇತ್ತೀಚೆಗೆ ಬ್ಯಾಂಕ್ನವರು ಸೀಸ್ ಮಾಡೋದಕ್ಕೆ, ಅವರ ಮನೇನ ಸೀಸ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಇದರಿಂದಾಗಿ, ಹಣದ ಅಭಾವದಿಂದಾಗಿ ಖಿನ್ನತೆಗೆ ಹೋಗಿದ್ರ, ಖಿನ್ನತೆಗೆ ಒಳಗಾಗಿ ಸಡನ್ಲಿ ಈ ತರ ಡಿಸಿಷನ್ ತಗೊಂಡ್ರ, ಹಾಗಾದ್ರೆ ಆಗ ಜಟ್ಲ್ಯಾಗ್ಗೊಂದು ನೋಟಿಸ್ ಬರುತ್ತೆ, ಕಾಟೇರ ಮಿಡ್ ನೈಟ್ ಪಾರ್ಟಿ ಮಾಡಿದ್ರು ಅಂತ 25 ದಿನ ಅದನ್ನ ಓಪನ್ ಮಾಡಬೇಡಿ ಬಾರನ್ ರೆಸ್ಟೋನ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಎಲ್ಲ ವಿಚಾರಗಳಿಂದಾಗಿ ಮನ ನೊಂದಿದ್ರ ಅಂತ. ಸೊ ಅಕ್ಕಪಕ್ಕದವರು ಕಂಪ್ಲೇಂಟ್ ಮಾಡಿದ್ರು ಅವ್ರ ಮನೆಯವ್ರ ಮೇಲೆ, ಬೇರೆ ಕಾರ್ಗಳನ್ನ ಪಾರ್ಕಿಂಗ್ ಮಾಡಕ್ ಬಿಡಲ್ಲ, ರೋಡ್ ತುಂಬಾ ಅವ್ರ ಕಾರ್ಗಳೇ ಇರತ್ತೆ, ಗಲಾಟೆ ಮಾಡ್ತಾರೆ, ಈ ರೀತಿ ನಾನಾ ಕಾರಣಗಳಿಂದಾಗಿ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ವರ್ಗೂ ಕೂಡ ಅಕ್ಕಪಕ್ಕದವ್ರು ಕೊಟ್ಟಿದ್ರು. ಸೊ ಈಗ ಎಲ್ಲ ಒಟ್ಟೊಟ್ಟಿಗೆ ಖಿನ್ನತೆಗೆ ಏನಾದರೂ ಒಳಗಾಗ್ಬಿಟ್ರ ಜಗದೀಶ್ ಅವರು ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಗೊತ್ತಿಲ್ಲ, ಈಗಾಗಲೇ ಮೆಡಿಕಲ್ ಟೆಸ್ಟ್ ಅಂದರೆ ಸುಗುಣ ಹಾಸ್ಪಿಟಲ್ನಲ್ಲಿ ಈಗಾಗಲೇ ಅವರ ಮೃತ ದೇಹ ರವಾನೆ ಆಗಿರೋದು, ಅಲ್ಲಿ ಏನು ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ನಾವು ಮುಂದೆ ನೋಡಬೇಕಾಗತ್ತೆ. ಸೊ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವೆಂಕಟೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಒಂದೊಂದು ಸಲ ಒಂದೊಂದು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಮೊದಲು ಆತ್ಮಹತ್ಯೆ ಅಲ್ಲ ಅಂತ ಹೇಳಿದರು, ಅದಾದ ನಂತರ ಸ್ನೇಹಿತರೇ ಹೇಳಿದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೆಳಿಗ್ಗೆ 9 ಗಂಟೆಗೆ ಆಗಿರೋದು ತಡವಾಗಿ ಬೆಳಕಿಗೆ ಬಂದಿದೆ ಅಂತ. ಏನಾಯ್ತು ಹಾಗಾದ್ರೆ ನಿಜಕ್ಕೂ ಅಂತ? ಪವಿತ್ರ, ಸಿನಿಮಾ ನಿರ್ಮಾಪಕರು ಹಾಗೂ ಉದ್ಯಮಿ ಆಗಿರುವಂತಹ ಸೌಂದರ್ಯ ಜಗದೀಶ್ ಅವರ ಮನೆಯಲ್ಲಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂತಹ ಒಂದು ಆಘಾತಕಾರಿ ವಿಚಾರ ಕೂಡ ತಿಳಿದು ಬರ್ತಾ ಇರುವಂತದ್ದು. ಇದೊಂದು ಅಚ್ಚರಿಯೂ ಕೂಡ ಹೌದು. ಯಾಕಂತ ಹೇಳಿದ್ರೆ, ಉದ್ಯಮಿ ಆಗಿದ್ದು ಸಿನಿಮಾ ನಿರ್ಮಾಪಕರಾಗಿದ್ದು ಅವರಿಗೆ ಸಾಕಷ್ಟು ಹಣದ ಮೂಲಗಳು ಕೂಡ ಇರುವಂತಹದ್ದು. ಸೊ ಕನ್ಸ್ಟ್ರಕ್ಷನ್ಸ್ ಉದ್ಯಮಿ ಆಗಿರುವಂತಹ ಇವರು ಕೂಡ ಸಾಕಷ್ಟು ಹಣವಂತರೇ, ಸ್ಥಿತಿವಂತರೇ ಆಗಿರುವಂತಹದ್ದು. ಸೊ ಇವರು ಕನ್ನಡದಲ್ಲಿ ಕೂಡ ಒಂದು 4-5 ಸಿನಿಮಾಗಳನ್ನು ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ. ಅಪ್ಪು ಪಪ್ಪು, ರಾಮ್ಲೀಲಾ, ಸ್ನೇಹಿತರು ಸೇರಿದಂತೆ ಎಲ್ಲ ಸಿನಿಮಾಗಳನ್ನು ಕೂಡ ಅವರು ನಿರ್ಮಾಣವನ್ನು ಮಾಡಿದ್ದಾರೆ. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ಕೂಡ ಇವರ ಒಂದು ಒಡೆತನದ ಒಂದು ಜೆಟ್ಲಾಗ್ ಪಬ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅಲ್ಲಿ ಕೂಡ ಆಗಿತ್ತು. ಅದಕ್ಕೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ರು. ಸೊ ಅದು ಕೂಡ ಕ್ಲಿಯರ್ ಆಯಿತು. ಇದೆಲ್ಲ ನಂತರ ಕಳೆದ ಕೆಲವು ದಿನಗಳ ಹಿಂದೆ ಅವರ ಒಂದು ಮನೆಯಲ್ಲಿ ಅವರ ಮಾವ, ಅವರ ಅತ್ತೆಯವರು ಕೂಡ ತೀರ್ಕೊಂಡಿರ್ತಾರೆ. ಸೊ ಇದಾದ ನಂತರ ಕೂಡ ಒಂದಷ್ಟು ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಹೋಗ್ತಾ ಇರುವಂತಹದ್ದು. ಸೊ ಬ್ಯಾಂಕ್ನಿಂದ ಕೂಡ ಸಾಕಷ್ಟು ಸಾಲವನ್ನು ಮಾಡಿದ್ರು, ಜೊತೆಗೆ ಅವರು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ರು ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಆಡಿಟರ್ಗಳ ಜೊತೆ ಆಗಿ ಮಾತುಕತೆಯನ್ನ ಆಡಿದ್ರು, ಹಣವನ್ನು ಕೂಡ ವ್ಯವಹಾರಿಕವಾಗಿ ಮಾಡ್ತಾ ಇದ್ರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಲ್ಲದೆ ಇವರ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಆಗಾಗ ಚರ್ಚೆಗೆ ಮತ್ತು ಗಲಾಟೆಗೆ ಇವರು ಆಗ್ತಾ ಇದ್ರು. ಅಂದ್ರೆ ಅಕ್ಕಪಕ್ಕದ ಮನೆ ನಿವಾಸಿಗಳೇನಿದ್ದಾರೆ, ಕಾರ್ ನಿಲ್ಲಿಸುವ ಸಂಬಂಧಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಲಾಟೆ ಆಗ್ತಾ ಇತ್ತು. ಪೊಲೀಸ್ ಠಾಣೆಗಳಲ್ಲೂ ಕೂಡ ದೂರು ಪ್ರತಿ ದೂರುಗಳು ಕೂಡ ದಾಖಲಾಗ್ತಾ ಇತ್ತು. ಈ ಎಲ್ಲದರಗಳ ನಡುವೆ ಈಗ ಅಚ್ಚರಿ ಎಂಬಂತೆ ಇವರು ಆತ್ಮಹತ್ಯೆಗೆ ಶರಣಾಗಿರುವಂತಹದ್ದು. ಇನ್ನು ಅವರ ಕುಟುಂಬ ಸ್ನೇಹ ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರು ಹೇಳುವ ರೀತಿಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ವಿಷಯ ಗೊತ್ತಾಗಿದೆ. ಮನೆಗೆ ಬಂದಂತ ವೇಳೆಯಲ್ಲಿ ಅವರು ಹ್ಯಾಂಗ್ ಅನ್ನು ಮಾಡ್ಕೊಂಡಿದ್ರು. ತಕ್ಷಣ ಅವರನ್ನ ನಾವು ಸುಗುಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಆದ್ರೆ ವೈದ್ಯರು ಅಲ್ಲಿ ಅವರು ಮೃತಪಟ್ಟಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು. ಸೊ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಪೊಲೀಸರು ಕೂಡ ಮನೆಗೆ ಹೋಗಿ ಏನು ಮನೆಯಲ್ಲಿ ಒಂದು ಹೇಳಿಕೆಯನ್ನು ಪಡೆದುಕೊಂಡು ತದನಂತರ ಒಂದು MLC ಮಾಡಿ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ MS ರಮಯ್ಯ ಆಸ್ಪತ್ರೆಗೆ ಕಳಿಸ್ಕೊಡ್ತೇವೆ ಅಂತ ಹೇಳ್ತಾ ಇರುವಂತದ್ದು. ಪವಿತ್ರ, ವೆಂಕಟೇಶ್, ಇಲ್ಲಿ ಒಂದು ಅನುಮಾನ ಮೂಡತ್ತೆ. ಇವರೆಲ್ಲ ವಿದ್ಯಾವಂತರು, ಬುದ್ಧಿವಂತರೇ ಆಗಿದ್ದಾರೆ, ಉದ್ಯಮಿ ಆಗಿದ್ದಾರೆ, ನಿರ್ಮಾಣ ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತ ನಿರ್ಮಾಪಕರು ಇಷ್ಟೆಲ್ಲ ಇದ್ರೂ ಕೂಡ ಈ ವಿಚಾರಗಳು, ಈ ಹಣಕಾಸಿನ ವಿಚಾರಗಳು ಅಂತ ಬಂದಾಗ ಯಾಕೆ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ? ಬ್ಯಾಂಕ್ ಅವ್ರು ಬರೋದು, ಸೀಸ್ ಮಾಡೋದು ಅಥವಾ ನೋಟಿಸ್ ಕಳಿಸೋದು, ಅದು ನಾಳೆ ನಾಡ್ದ್ರಲ್ಲಿ ಅದು ಸರಿ ಹೋಗ್ತಾ ಇತ್ತು. ಯಾಕಂದ್ರೆ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಪರ್ಟಿಗಳು ಕೂಡ ಇದ್ದಿದ್ರಿಂದಾಗಿ ಏನೋ ಒಂದು ಸರಿ ಹೋಗ್ತಾ ಇತ್ತು. ಆದ್ರೆ ಈ ತರದೊಂದು ನಿರ್ಧಾರ ಯಾಕೆ ತಗೊಳ್ತಾರೆ ಸಡನ್ ಆಗಿ ಅಂತ? ನಿಜಕ್ಕೂ ಇದೊಂದು ಅಚ್ಚರಿ ಅಂತಾನೆ ಹೇಳ್ಬೋದು ಪವಿತ್ರ. ಯಾಕಂತೇಳಿದ್ರೆ, ನೀವು ಹೇಳಿದಂಗೆ ಸಾಕಷ್ಟು ಹಣವಂತರು, ಸ್ಥಿತಿವಂತರು ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರುವಂತವರು ಕೂಡ ಹೌದು. ಸೊ ಈ ನೆಲೆಯಲ್ಲಿ ಅವರಿಗೆ ಸಾಲ ಅನ್ನುವಂತಹದ್ದು ಏನು ದೊಡ್ಡ ವಿಚಾರ ಕೂಡ ಆಗಿರೋದ್ರಿಲ್ಲ. ಸಾಕಷ್ಟು ಬ್ಯಾಂಕ್ಗಳಲ್ಲಿ ಹಣವನ್ನ ವಹಿವಾಟು ಮಾಡಿರ್ತಾರೆ. ಸೊ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಜೊತೆಗೆ ಈಗ ಕನ್ಸ್ಟ್ರಕ್ಷನ್ ಕಂಪನಿಯ ಒಂದನ್ನು ಕೂಡ ನಡೆಸ್ತಾ ಇರೋದ್ರಿಂದ, ಉದ್ಯಮ ಆಗಿರೋದ್ರಿಂದ ಅವರಿಗೆ ಹಣದ ರೀತಿ ಯಾವುದೇ ಕೊರತೆಗಳು ಕೂಡ ಉಂಟಾಗಿರೋದ್ರಿಲ್ಲ. ಇನ್ನು ವೈಯಕ್ತಿಕ ಬದುಕನ್ನು ನೋಡೋದಾದ್ರೆ, ಕಳೆದ ಕೆಲವು ತಿಂಗಳ ಹಿಂದೆ ಅವರ ಮಗಳ ಮದುವೆಯನ್ನು ಕೂಡ ಮಾಡಿರ್ತಾರೆ. ಸೊ ಎಲ್ಲವನ್ನು
ಕೂಡ ಆರಾಮಾಗಿ ಇರುತ್ತೆ, ಸ್ಥಿತಿವಂತರ ಆಗಿರ್ತಾರೆ. ಆದ್ರೆ ಇಂತಹ ಒಂದು ದೃಢ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ಅನ್ನೋದು ಕೂಡ ಅಚ್ಚರಿ ಆದಂತದ್ದು. ಅಂದ್ರೆ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಲೋಪದೋಷಗಳಿದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಅವರನ್ನ ಬ್ಲಾಕ್ಮೇಲ್ ಮಾಡಿದ್ರ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರೋ. ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ವ್ಯವಹಾರಕ್ಕೆ ಹಣಕ್ಕೆ ಸಂಬಂಧಪಟ್ಟಂತೆ ಇದ್ರು ಕೂಡ ತಮ್ಮ ಕುಟುಂಬಸ್ಥರ ಮತ್ತು ಆಪ್ತರ ಜೊತೆ ಸಮಾಲೋಚನೆಯನ್ನು ಮಾಡಿಯೇ ಮಾಡಿರ್ತಾರೆ. ಸೊ ಅವರು ಕೂಡ ಒಂದಷ್ಟು ಸಜೆಷನ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇದು ಯಾವುದು ಬಗೆಹರಿಯದಂತಹ ಒಂದು ಸಮಸ್ಯೆ ಏನಾದ್ರೂ ಇತ್ತ, ಇವರು ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಕಾರಣ ಇದೆಯಾ ಅನ್ನೋದು ಕೂಡ ಇನ್ನು ಪೊಲೀಸರು ಅಥವಾ ಅವರ ಮನೆಯವರ ಒಂದು ಆಪ್ತರ್ ಏನಿದ್ದಾರೆ ಅವರು ಕೂಡ ತಿಳಿಸಬೇಕಾಗುತ್ತೆ. ಅಂದ್ರೆ ಈ ಮೃತಪಟ್ಟ ನಂತರ ಅವರು ಡೆತ್ ನೋಟ್ ಏನಾದ್ರು ಬರೆದಿದ್ದಾರಾ, ಅದು ಅವ್ರ ಮನೆಯವರಿಗೆ ಏನಾದ್ರು ಸಿಕ್ಕಿದೆಯಾ ಅನ್ನೋದು ಕೂಡ ತಿಳಿದು ಬರಬೇಕಾದ್ರೆ, ಒಟ್ಟಾರೆ ಈ ಒಂದು ಆತ್ಮಹತ್ಯೆಗೆ ಪರ್ಟಿಕ್ಯುಲರ್ ಆಗಿ ಏನ್ ರೀಸನ್ ಅನ್ನೋದು ಕೂಡ ತಿಳಿದು ಬರಬೇಕಾಗಿರುವಂತದ್ದು. ಪವಿತ್ರ ವೆಂಕಟೇಶ್, ಮರಣೋತ್ತರ ಪರೀಕ್ಷೆಗೆ ಸುಗುಣ ಹಾಸ್ಪಿಟಲ್ ನಲ್ಲಿ ಕಾಲಾವಕಾಶ ಕೇಳಿದ್ದಾರೆ ಅಂತ, ಎಷ್ಟೊತ್ತಿಗೆ ಸಿಗಬಹುದು ಮೃತದೇಹ ಅಂದ್ರೆ ಫ್ಯಾಮಿಲಿ ಅವರ ಕೈಗೆ ಅಂತ. ಜೊತೆಗೆ ಯಾರೆಲ್ಲ ಬರ್ತಿದ್ದಾರೆ ಸಿನಿಮಾ ರಂಗದ ಗಣ್ಯರು ಕೂಡ ಸಾಕಷ್ಟು ಜನ ಬರ್ತಿರೋ ಮಾಹಿತಿ ಕೂಡ ಇದೆ. ಸೊ ಆ ಬಗ್ಗೆ ಹೇಳೋದಾದ್ರೆ ಎಸ್ ಪವಿತ್ರ, ಏನಂತ ಹೇಳಿದ್ರೆ ಒಂದು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದವರು, ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಕೂಡ ಮಾಡಿದ್ದವರು, ಸಿನಿಮಾ ರಂಗದ ನಟ ನಟಿಯರ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಕೂಡ ಹೊಂದಿರುವಂತಹವರು. ಈಗ ಆತ್ಮಹತ್ಯೆ ಸುದ್ದಿ ತಿಳಿಯುತ್ತಿದ್ದಂತೆ ಸಾಕಷ್ಟು ಜನ ನಟ ನಟಿಯರು ಕೂಡ ಈ ಒಂದು ಸುಗುಣ ಹಾಸ್ಪಿಟಲ್ ಬಳಿ ಬಂದು ಮೃತದೇಹವನ್ನು ನೋಡ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಮನೆಗೆ ತೆರಳಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ತೆಗೆದುಕೊಳ್ತಾರೆ ಮನೆಯವರ ಬಳಿ ಏನಾಗಿದೆ ಅನ್ನೋದ್ರ ಬಗ್ಗೆ. ತದನಂತರ ಬಂದು ಅದೊಂದು ಮಾಹಿತಿಯನ್ನು ಕೂಡ ಪೊಲೀಸರು ಆಸ್ಪತ್ರೆಗೆ ಒದಗಿಸಿದ ನಂತರ ಏನು ಒಂದು ಮೃತದೇಹ ಇದೆ ಅದನ್ನ MS ರಾಮಯ್ಯ ಆಸ್ಪತ್ರೆಗೆ ಕಳಿಸಿಕೊಡ್ತಾರೆ ಮರಣೋತ್ತರ ಪರೀಕ್ಷೆಗೆ. ತದನಂತರ ಈ ಒಂದು ಪ್ರಕ್ರಿಯೆ ಎಲ್ಲ ಮುಗಿದು ಸುಮಾರು 4 ಗಂಟೆ ಹೊತ್ತಿಗೆ ಅವರಿಗೆ ಮೃತದೇಹವನ್ನ ಕೂಡ ಹಸ್ತಾಂತರ ಮಾಡ್ತಾರೆ. ತದನಂತರ ಅವರು ಎಲ್ಲಿ ಒಂದು ಕ್ರಿಮಿನೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಅಥವಾ ಅವರ ಅಭಿಮಾನಿಗಳು ಅಥವಾ ಸಿನಿಮಾ ರಂಗದ ಕೆಲವೊಂದಷ್ಟು ಜನ ಗಣ್ಯರು ಕೂಡ ದರ್ಶನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಮೃತದೇಹವನ್ನು ಎಲ್ಲಿಡಬೇಕು, ಸಾರ್ವಜನಿಕರ ದರ್ಶನಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರ ಕುಟುಂಬದ ಆತ್ಮರ ಜೊತೆ ಆಪ್ತರ ಜೊತೆ ಸಮಾಲೋಚನೆಯನ್ನು ಮಾಡಿ ತಿಳಿಸ್ತೇವೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಸೊ ಈ ಎಲ್ಲಾ ಪ್ರಕ್ರಿಯೆಗಳು ಸಾಗುವಷ್ಟೊತ್ತಿಗೆ ಸುಮಾರು ಸಂಜೆ 4 ಗಂಟೆ ಆಗುವ ಸಾಧ್ಯತೆ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ. ಒಟ್ಟಾರೆ